ಿ ನಮ್ಮ ಕೊನೆಯ ವಿಭಾಗ ವಿಶೇಷವಾದ ವಿಭಾಗ ಸಂಸ್ಕಾರಗಳ ವಿಭಾಗದಲ್ಲಿ ತಿಳಿಸ್ಕೊಡ್ತಾ ಇದ್ದೀರಾ ಇವತ್ತು ಸಂಸ್ಕಾರ ಅನ್ನೋದು ನಮ್ಮಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಮನದಟ್ಟಾಗುವಂಥ ವಿಚಾರ ಆ ಮನದಟ್ಟಾಗಬೇಕಾದ್ರೆ ಎಷ್ಟೋ ಜನ ತಾತ ಅಜ್ಜಿ ಅಂದ್ರು ತನ್ನ ಮಕ್ಕಳಿಗೆ ಹೇಳ್ಕೊಟ್ಟಿರ್ತಕ್ಕಂಥ ವಿಧಾನ ತನ್ನ ತಾಯಿ ತಂದೆ ಅಂದ್ರು ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಹೇಳ್ಕೊಟ್ಟಿರ್ತಕ್ಕಂಥ ವಿಧಿವಿಧಾನ ಹಾಗೆ ಈ ತರ ತಲಮಾಂತ್ರದಿಂದ ಬರ್ತಾ ಇರತಕ್ಕಂಥ ವಿಶೇಷಗಳು ನಮ್ಮ ಒಂದು ಸಂಸ್ಕಾರ ಭಾರತ ದೇಶ ಅನ್ನೋದೇ ಇಷ್ಟೊಂದು ಪ್ರಜ್ವಲವಾಗಿದೆ ಅಂದ್ರೆ ೇ ಇವತ್ತು ಇಡೀ ಜಗತ್ತು ಪ್ರಜ್ವಲ್ವಾಗಿರ್ತಕ್ಕಂಥ ವಿಶೇಷ ಭಾರತ ದೇಶ ಎದ್ದು ಕಾಣೋದು ನಮ್ಮಲ್ಲಿ ಭಾರತ ನಾರಿಯರು ಎಷ್ಟು ಸದ್ಗೌರವನ್ನ ಕೊಡ್ತೀವಿ ಅಷ್ಟು ವಿಶೇಷವಾಗಿರ್ತಕ್ಕಂಥ ಭಾರತ ದೇಶದಲ್ಲಿ ಆ ಹೆಣ್ಣು ಮಕ್ಕಳಿಗೆ ಇರ್ತಕ್ಕಂಥ ಗೌರವ ಸನಾತನ ಧರ್ಮದಲ್ಲಿ ನಮ್ಮಲ್ಲಿರ್ತಕ್ಕಂಥ ಸಂಸ್ಕಾರಗಳಲ್ಲಿ ಎಷ್ಟು ಹಬ್ಬ ಆಚರಣೆಗಳು ಮಾಡ್ತಿದ್ದೀವಿ ಎಷ್ಟು ಚೆನ್ನಾಗಿ ದೇವರುಗಳಿಗೆ ಗೌರವ ಕೊಡ್ತೀವಿ ಎಷ್ಟು ಜನ ಪ್ರಾಣಿಗಳನ್ನು ಗೌರವ ಕೊಡ್ತೀವಿ ನಮ್ಮಲ್ಲಿರ್ತಕ್ಕಂಥ ಎಲ್ಲ ದೇವತೆಗಳಿಗೂ ಒಂದೊಂದು ವಿಶೇಷವಾಗಿರ್ತಕ್ಕಂಥ ವಾಹನಗಳು ಹೇಳಿ ಎಲ್ಲ ವಿಧವಾದ ಪ್ರಾಣಿಗಳಿಗೂ ಭಗವಂತನ ಕೃಪಾ ಒಂದು ಸಾನ್ನಿಧ್ಯ ಅಂದರೆ ಭಗವಂತನ ಎಲ್ಲದರಲ್ಲೂ ನೋಡ್ತೀವಿ ಎಲ್ಲರನ್ನೂ ಭಗವಂತನ ಸ್ವರೂಪ ನೋಡ್ತೀವಿ ನಾವು ಅದೇ ರೀತಿ ಕಷ್ಟಪಟ್ಟಿದರೆ ಹೆಂಗಿರುತ್ತೆ ಅನ್ನೋ ಮನೋಭಾವನೆ ಅಲ್ಲಿ ಕೂತ್ಕೊಂಡು ನೋಡೋಕ್ಕೆ ಬದಲು ಆ ಮನಸ್ಸನ್ನು ಅಲ್ಲಿ ಹಾಕಿ ನೋಡಬೇಕು ಹಾಗೆ ಜೀವನ ಅನ್ನೋ ಸಂಸ್ಕಾರದಲ್ಲಿ ನಾವು ಒಳಭಾಗದಲ್ಲಿ ಯೋಚನೆ ಮಾಡಿ ಮಾಡಿದಾಗ ಇದು ಒಂದು ಕರ್ತವ್ಯ ಅಷ್ಟೇ ಕರ್ತವ್ಯಂ ದೈವಮಾನ್ವಿಕಂ ಆ ಭಗವಂತನ ಹತ್ರ ಹೋಗೋಕ್ಕೆ ಸಂಸ್ಕಾರವಂತವಾಗಿದ್ದರೆ ನಿಜವಾಗಲೂ ಆಚರಣೆಗೆ ಬರುತ್ತೆ ಆಚರಣೆ ಮಾಡ್ತಾ ಮಾಡ್ತಾ ಸಂಸ್ಕಾರ ಹೆಚ್ಚಾಗುತ್ತೆ ಸಂಸ್ಕಾರ ಹೆಚ್ಚಾಗ್ತಾ ಇದ್ದಾಗ ನಮ್ಮಲ್ಲಿ ಮಾರ್ಪಾಡಾಗುತ್ತೆ ಇದೇ ಜೀವನದ ಸಂಸ್ಕಾರ ಅದಕ್ಕೆ ಇಂಥ ಒಂದು ಸಂಸ್ಕಾರದಲ್ಲಿ ನಾವು ಇವತ್ತಿನ ದಿವಸ ಭಾಳ ವಿಶೇಷವಾಗಿರ್ತಕ್ಕಂಥ ಬುಧ ಜಯಂತಿ ಆಗಿರೋದ್ರಿಂದ ಎಲ್ರಿಗೂ ವಿಶೇಷವಾಗಿರ್ತಕ್ಕಂಥ ಒಂದು ಕ್ಷೇತ್ರ ಮಹಿಮೆ ಏನಿದೆ ಅನ್ನೋದು ಗೊತ್ತಾಗಬೇಕು ನೀವು ಇವತ್ತಿನ ದಿವಸ ಏನು ಮಾಡಬೇಕು ಅಂದರೆ ತ್ರಿಕೋಣ ಸಂಧಿ ಅಂತ ಜ್ಞಾಪಕ ಇಟ್ಕೊಳ್ಳಿ ತ್ರಿಕೋಣ ಸಂಧಿ ಅಂದರೆ ಎಲ್ಲರೂ ಈ ವಿಶೇಷವಾಗಿರತಕ್ಕಂಥ ತ್ರಿಕೋಣನ ಹೀಗೆ ಕೈಲಿಟ್ಕೋಬೇಕು ಇದನ್ನು ಒಂದೊಂದು ದೇವಸ್ಥಾನಕ್ಕೆ ಹೋದಾಗ ಆ ದೇವಸ್ಥಾನದಲ್ಲಿ ಒಂದು ಬಲಿಪೀಠ ಅಂತ ಇರುತ್ತೆ ಒಂದು ವಾಹನ ಇರುತ್ತೆ ವಾಹನದ ಹಿಂದೆ ಅಥವಾ ವಾಹನದ ಮುಂದೆ ಆ ಬಲಿಪೀಠ ಹೀಗಿರುತ್ತೆ ಅಂಥ ದೇವಸ್ಥಾನದಲ್ಲಿ ಮಾತ್ರ ಆಗೋದು ಸಾಧ್ಯ ಇದು ಹೊರಭಾಗದಲ್ಲಿ ಏನೋ ಪ್ರಾರ್ಥನೆ ಮಾಡ್ಕೊಳ್ಳೋಕ್ಕಾಗಲ್ಲ ಆ ವಾಹನದ ಹಿಂಬದಿಯಲ್ಲಿರ್ತಕ್ಕಂಥ ಬಲಿಪೀಠಕ್ಕೆ ಹೀಗೆ ಕೈ ಇಡಬೇಕು ಇಲ್ಲ ಆವರಣದ ಪ್ರದಕ್ಷಿಣೆ ಮಾಡ್ಕೊಂತ ಬಂದಾಗ ಅಲ್ಲಿ ಒಂದು ಬಲಿಪೀಠ ಅದು ಪ್ರತಿಷ್ಠಾಪನೆ ಆಗಬೇಕು ಸುಮ್ಮನೆ ಜರುಗುವಂಥ ಕಲ್ಲಗ ಆಗಲೇ ಬಾರದು ಹೇಳಿದ್ದೀನಿ ತಿರುಪತಿಗೆ ಹೋಗಿ ಅಂತ ಇಟ್ಕೊಳ್ಳಿ ವೆಂಕಟೇಶ್ವರ ದೇವಸ್ಥಾನದ ಮುಂಬದಿಯಲ್ಲಿ ಅದು ಉಪ್ಪು ಹಾಕಿಟ್ಟಿರ್ತಾರೆ ಅದನ್ನೆಲ್ಲ ಕಟ್ಟಿಟ್ಟಿರ್ತಾರೆ ಬಟ್ಟೆಯಲ್ಲಿ ಅದು ವಿಶೇಷವಾಗಿರ್ತಕ್ಕಂಥ ಒಂದು ಸಾನ್ನಿಧ್ಯ ಯಾಕೆ ಬಲಿಪೀಠ ಅಂದರೆ ಮೂಲಾಧಾರ ಅಂತ ದೇವತೆಗಳಿಗೆ ಗಂಡು ದೇವರಿಗೆ ಧ್ವಜಸ್ತಂಭ ಅಂತ ಕರಿತೀವಿ ಹೆಣ್ಣು ದೇವರಿಗೆ ಬಲಿಪೀಠ ಅಂತ ಈ ಮೂಲಾಧಾರ ಅನ್ನೋದು ದೇಹದ ಒಂದು ಸಮಾನ ಅಂತ ಹೇಳಿ ಒಂದು ದೇವಸ್ಥಾನ ಆವರಣ ಮನುಷ್ಯ ಧರ್ಮದಲ್ಲೇ ಪ್ರತಿಷ್ಠಾಪನೆ ಮಾಡಿರ್ತಾರೆ ಹೌದಾ ಹಾಗೆ ಆ ಮೂಲಾಧಾರವನ್ನು ಹಿಡ್ಕೋಬೇಕು ಭಗವಂತ ಮೂಲಾಧಾರ ಹಿಡ್ಕೊತೀನಿ ಅಂತ ಆ ಮೂಲಾಧಾರವನ್ನು ಸ್ಮರಣೆ ಮಾಡಿಕೊಂಡು ಆ ಸ್ಮರಣೆಯಲ್ಲಿ ಬುಧನ್ ನೆನೆಸ್ಕೋಬೇಕು ಏನಂತ ನಿಮ್ಮಲ್ಲಿ ಜೀವನದಲ್ಲಿ ಏನೇ ಇರಲಿ ಸ್ವಂತ ಇರಲಿ ಬಾಡಿಗೆ ಇರಲಿ ಸ್ಥಿರವಾಗಿ ನಿಲ್ಲಿ ನಿಮ್ಗೆ ಆರ್ಥಿಕ ಪರಿಸ್ಥಿತಿ ಏನು ಕೆಲಸ ಹೋಗ್ತಾ ಇದ್ದಾರೆ ಒಂದು ಸುಮ್ಮನೆ ಒಂದು ಗಾರ್ಮೆಂಟ್ ಕೆಲಸ ಒಂದು ಆಟೋ ಕೆಲಸ ಯಾವುದೋ ಒಂದು ನಾನು ಸುಮ್ಮನೆ ಒಂದು ಟೈರಿಂಗ್ ಕೆಲಸ ಮಾಡ್ತಾ ಇದ್ದೀನಿ ಸರಿ ಏನು ಬೇಡಪ್ಪ ಫಿಲ್ಮ್ ಥಿಯೇಟ್ರಲ್ಲಿ ಟಿಕೆಟ್ ಕೊಡ್ತಾ ಇದ್ದೀನಿ ಸಣ್ಣ ಪುಟ್ಟ ಕೆಲಸಗಳು ಎಲ್ಲೋ ಒಂದು ಸ್ವಲ್ಪ ಗಾರೆ ನಾನು ಒಂದು ಒಂದೆರಡು ಮಾಂಡ್ಲಿ ಮೊಣ್ಣೆತ್ ಹಾಕ್ತಾ ಇದ್ದೀನಿ ಅಂತ ಹೇಳಿ ಆ ಕೆಲಸ ಮಾಡತಕ್ಕಂಥ ಪ್ರತಿಯೊಂದು ಕೆಲಸದಲ್ಲೂ ಶ್ರದ್ಧೆ ಸ್ಥಿರತೆ ಇರಬೇಕು ಇಲ್ಲ ದೊಡ್ಡ ದೊಡ್ಡ ಕೆಲಸಗಳು ಯಾವ ದೊಡ್ಡ ಬಿಸ್ನೆಸ್ ಮ್ಯಾಗ್ನೆಟ್ಟು ಅಂತ ಆದರೆ ಅವ್ರಿಗೆ ನಿಜವಾಗ್ಲೂ ಕೆಲಸ ಮಾಡ್ತಾ ಇಲ್ಲ ನೋಡಿ ಎಷ್ಟೋ ಜನ ನೀವುಗಳೆಲ್ಲ ಕೆಲಸ ಮಾಡೋರು ಪ್ರತಿದಿನ ಕೆಲಸ ಮಾಡಿದ್ರೆ ಬುದಾ ಸ್ಥಿರವಾಗಿರ್ತಾನಂತೆ ನಿಜವಾಗ್ಲೂ ದೊಡ್ಡ ಆಫೀಸರು ನೀವೇನು ಮಾಡ್ತಾರೆ ಗೊತ್ತ ಕುತ್ಕೊಂಡು ಏ ಅದು ಮಾಡೋ ಏಯ್ ಇದು ಮಾಡೋ ಅಂದರೆ ಅವನು ಮಾಡ್ತಾ ಇಲ್ಲ ಮಾಡಿಸ್ತಾ ಇದ್ದಾನೆ ನೀವು ಸ್ವತಃ ಮಾಡ್ತಾ ಇದ್ದೀರಾ ಮಾಡ್ತಾ ಇಲ್ಲ ಅಂಥವ್ರಿಗೆಲ್ಲ ಕಷ್ಟ ಬಂದಿದೆ ಇನ್ನ ಮೇಲೆ ನೋಡಿ ಫಾರ್ ಎಕ್ಸಾಂಪಲ್ ದೊಡ್ಡ ಐ ಎ ಎಸ್ ಆಫೀಸರ್ ಕೂತಿರ್ತಾನೆ ಸೈನ್ ಒಂದು ಹಾಕ್ತಾನೆ ಅಷ್ಟೇ ಚೇರ್ ಮೇಲೆ ಬೆಳಗ್ಗೆ ಕೂತ್ಕೊಂಡ್ರೆ ಸಾಯಂಕಾಲದವರೆಗೂ ಅದೇ ಕೆಲಸ ಮೀಟಿಂಗ್ ಮಾಡ್ತಾನೆ ಬರ್ತಾನೆ ಬಾಯ್ ಬಾಯಿ ಬಾಯ್ ಕೆಲ್ಸ ಏನು ಕೆಲಸ ಮಾಡ್ತಾ ಇಲ್ಲ ತಾನು ತನ್ನ ಕೆಲಕ್ಕಿಂತ ಕೆಲಸ ಮಾಡ್ತಾರೆ ಹೆಂಡತಿ ಆದ್ರೆ ಮನೇಲಿ ಅಡುಗೆ ಕೆಲಸ ಮಾಡ್ತಾರೆ ಪಾತ್ರೆ ಇಳಿಸ್ಬೇಕು ಕೆಲಸ ಮಾಡಬೇಕು ಬಟ್ಟೆ ಒಗಿಬೇಕು ಎಲ್ಲ ಕೆಲಸಗಳು ಮನೆ ಗೂಡ್ ಸಾರಿಸೋದ್ರಿಂದ ಎಲ್ಲ ವ್ಯವಸ್ಥೆ ಮಾಡ್ಬೇಕು ಹೌದಾ ಇಷ್ಟೆಲ್ಲ ಕೆಲಸ ತಾನ ಖುದ್ದಾಗಿ ದೇಹ ಸ್ವರೂಪ ಮಾಡಿದ್ರೇ ಬುಧ ಚೆನ್ನಾಗಿದೆ ಅಂತ ಅರ್ಥ ಮಾಡ್ಕೊಬೇಕು ಯಾವತ್ತು ನೀವು ಕೆಲಸ ಮಾಡ್ತಾ ಇಲ್ಲ ಸೋಂಬೇರಿ ನನ್ನ ಮಕ್ಕಳಾಗಿರ್ತೀರ ಅಂದರೆ ಆವತ್ತೇ ಹಣೆ ಬರ ಬರೆದೋಯ್ತು ಹೋಯ್ತು ನೋಡಿ ಫಾರ್ ಎಕ್ಸಾಂಪಲು ವೃದ್ಧಾಶ್ರಮ ಕೈ ಏನು ಕೆಲಸ ಇಲ್ಲ ರೀ ನನಗೆ ವಯಸ್ಸಾಗೋಯ್ತು ಅದೇನೋ ಮೂಲೆಯಲ್ಲಿ ಬಿಸಾಕ್ದಂಗೆ ಹಾಕ್ತಿರ್ ಅಂದರೆ ಬುಧ ಕೆಟ್ಟೋದಾಗಲಿ ಅದಕ್ಕೆ ಇಂಥವರೆಲ್ಲರೂ ಕೆಲಸ ಮಾಡ್ತಿದ್ದವ್ರು ತಲೆ ಕೆಡಿಸ್ಕೊಬೇಡಿ ಏನೂ ಕೆಲಸ ತಮ್ಮ ಕೈಯಲ್ಲಿ ಆಗದೇ ಇರ್ತಕ್ಕಂಥವ್ರು ಅಂಥವ್ರಿಗೆ ಬುಧ ನೀಚವಾಗಿರ್ತಾನೆ ಅದಕ್ಕೆ ಈ ಬುಧ ಜಯಂತಿ ಎಂದು ಬುಧ ಹುಟ್ಟಿದ್ದಾನೆ ನೀವು ಆ ದೇವಸ್ಥಾನಕ್ಕೆ ಹೋಗಿ ತ್ರಿಕೋಣ ಆಸಾದಿ ಅಂದರೆ ನೋಡಿ ಹೀಗೆ ಕೈ ಇಟ್ಕೋಬೇಕಷ್ಟೇ ಪೂರ್ತಿಯಾಗಿ ಆ ವಿಶೇಷವಾಗಿ ಎರಡು ಬೆರಳನ್ನು ಸೇರಿಸಬೇಕು ಈ ಎರಡು ಹೆಬ್ಬೆಟ್ಟನ್ನು ಸೇರಿಸ್ಬಿಟ್ಟು ಅದಕ್ಕೆ ಕಲ್ಲು ಮೇಲೆ ಇಡಬೇಕು ಕಲ್ಲು ಮೇಲಿಟ್ಟು ಆ ತಲೆಯನ ಹಣೆಯನ್ನು ಆ ಕ್ಲೀನಾಗಿ ಹುಬ್ಬಿನ ಭಾಗದಲ್ಲಿ ಎರಡು ಹುಬ್ಬಿನ ಮಧ್ಯ ಭಾಗ ಆಜ್ಞಾ ಅಲ್ಲಿಡಬೇಕು ಅಲ್ಲಿ ಸ್ಮರಣೆ ಮಾಡ್ಕೋಬೇಕು ದೇವರನ್ನ ಭಾಳ ಚೆನ್ನಾಗಿ ಬುಧನ ಸ್ಥಿರವಾಗಿ ಮಾಡಿಕೊಡು ಏನು ಚಂಚಲವಾಗಿದೆ ನೋಡಿ ಫಾರ್ ಎಕ್ಸಾಂಪಲ್ ಆ ಬಾಡಿಗೆ ಮನಲಿದ್ದೀವಿ ಹೊಸ ಮನೆಗೆ ಹೋಗಕ್ಕೆ ಪ್ರಯತ್ನ ಪಟ್ಟಿದ್ದೀವಿ ಲೋನ್ಗೆಲ್ಲ ಸ್ಯಾಂಕ್ಷನ್ ಮಾಡಿದ್ದೀವಿ ಅವನ್ನೆಲ್ಲ ಒಪ್ಕೊಂಡು ಬಿಟ್ಟಿದ್ದಾನೆ ಅದೇನು ದೆರೆದು ನಿಧಾನಕ್ಕೆ ಒಂದು ತಿಂಗಳು ಹೋಗ್ತಾನೆ ಇದೆ ಅನ್ನೋದಿರುತ್ತೆ ಅಂದರೆ ಅಚಂಚಲವಾಗಿರ್ತಕ್ಕಂಥದ್ದು ಸ್ಥಿರವಾಗಬೇಕು ಇಲ್ಲ ಸ್ಯಾಲ್ರಿ ಎಷ್ಟೋ ವರ್ಷದಿಂದ ದುಡಿತಾ ಇದ್ದೀನಿ ಅದೇನೋ ಮುನ್ನೂರು ರೂಪಾಯಿನೇ ಕೊಡ್ತಾ ಇದ್ದಾರೆ ಜಾಸ್ತಿನೂ ಮಾಡಲ್ಲ ಅಂತಾರೆ ಇನ್ಕ್ರಿಮೆಂಟ್ ಕೊಡಲ್ಲ ಅಂತಾರೆ ನಾನು ಪರ್ಮನೆಂಟ್ ಮಾಡ್ಕೊಂಡಿಲ್ಲ ಅಂತಾರೆ ಅಂಥವ್ರಿಗೆಲ್ಲ ಅಸ್ಥಿರತೆಯನ್ನ ಕೊಡ್ತಕ್ಕಂಥದ್ದು ಈ ಬುಡ ಈ ಬುಧನ್ನು ನೀವು ಭದ್ರವಾಗಿ ಹಿಡ್ಕೊಳ್ಳೋದು ಈ ದೇವಸ್ಥಾನದಲ್ಲೂ ಅಂದರೆ ಅದಕ್ಕೆ ನೀವೇನು ಮಾಡಬೇಕು ಸಣ್ಣ ದೇವಸ್ಥಾನ ಗ್ರಾಮದ ದೇವಸ್ಥಾನ ಅಂದ್ರೆ ಹೊರಭಾಗದ ದೊಡ್ಡ ದೇವಸ್ಥಾನ ಅಂದ್ರೆ ಬಲಿಪೀಠ ಎಲ್ಲರೂ ಒಂದೇ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಏನು ಮಾಡುತ್ತೆ ತಲೆ ಬನ್ರಿ ಈ ಕಡೆ ನೀವೇ ಇಟ್ಕೊಂಡ್ರೆ ತಲೆ ನಾನು ಏನು ಮಾಡಲಿ ತಲೆ ತಿಸ್ಕೊಳ್ಳ ಬನ್ನಿ ಕಡೆ ಅಂತ ಹೇಳೋಕ್ಕಾಗಲ್ಲ ಅದಕ್ಕೆ ಎಲ್ಲರೂ ಅವರವರು ತಲೆ ಇಟ್ಕೊಳ್ತಕ್ಕಂಥ ವಿಧಾನ ಈ ಬೃಹ ಮಧ್ಯದಲ್ಲಿ ಇವತ್ತೇ ಸಾಧ್ಯ ಅದಕ್ಕೆ ಸೋಮವಾರದಲ್ಲಿ ಚಂದ್ರ ಅಂದರೆ ಚಂದ್ರ ಅಂತ ಏನು ಹೇಳಿದ್ರಿ ಮಹಾವಿಷ್ಣು ಅಚಂಚಲವಾಗಿರ್ತದೆ ನೀರು ಇವತ್ತು ಆ ಹಂಸ ಯೋಗವನ್ನು ಸೃಷ್ಟಿ ಮಾಡ್ತಾನೆ ಬುಧ ಇವತ್ತೇ ಹುಟ್ಟಿರೋದ್ರಿಂದ ಆ ಸೋಮವಾರದಲ್ಲಿ ಭಾಳ ವಿಶೇಷ ಆಷಾಢಕ್ಕೆ ಮೊದಲು ಆಷಾಢ ಏನಂತೀವಿ ಚಳಿಗಾಲ ಅಂತೀವಿ ಚಳಿಗೆ ಮೊದಲು ಸ್ಥಿರತೆ ಹುಡ್ಕೊಂಬಿಡಬೇಕು ಭದ್ರವಾಗಿ ಅಮಾವಾಸ್ಯೆಗೆ ಮೊದಲು ಇಟ್ಕೊಂಬಿಟ್ರೆ ನಿಮ್ಮ ಜೀವನದಲ್ಲಿ ಆಗ್ತಕ್ಕಂಥ ವಿಶೇಷ ಅದಕ್ಕೆ ಆ ಬೃಹ ಮಧ್ಯೆಯಲ್ಲಿ ಹೋಗಿ ಸ್ಮರಣೆ ಮಾಡ್ಕೋಬೇಕು ಏನು ಸ್ಮರಣೆ ಮಾಡ್ಕೊತ ಇಷ್ಟು ದೇವತೆ ಕುಲದೇವತೆ ಗ್ರಾಮ ದೇವತೆ ನಿಮ್ಮನ್ನೇ ನೆನೆಸ್ಕೊಂಬಿಡಿ ನಿಮಗೆ ಏನು ಆಗಬೇಕು ಅನ್ನೋ ಕೆಲಸ ಇದೆ ಆ ತಲೆ ಅಲ್ಲಿ ಹಣೆ ಇಟ್ಟು ಪೂರ್ತಿಯಾಗಿ ಪ್ರಸೆ ಮಾಡಬೇಕು ಗಂಟು ಗಟ್ಟಲೆ ನಂಗೆ ಲೋಡ್ ಗಟ್ಟಲೆ ದುಡ್ಡಬೇಕು ಒಂದು ಐನೂರು ಐನೂರು ರೂಪಾಯಿ ಎಲ್ಲ ಇವಾಗ ತೆಗೆದಾಕ್ಬಿಡ್ತಾ ಕರೆನ್ಸಿ ಎಲ್ಲ ಬಿಸಾಕ್ಬಿಡ್ತೀರಂತೆ ಸಾವಿರ ರೂಪಾಯಿ ಐನೂರು ರೂಪಾಯಿ ಎಲ್ಲ ನೂರು ನೂರು ರೂಪಾಯಿ ಜಾಸ್ತಿ ಕಟ್ಟಿನ ನಮ್ಮಲ್ಲೇ ಇರಬೇಕು ಅನ್ನೋದೆಲ್ಲ ಕೇಳ್ಕೊಳ್ಳೋದಲ್ಲ ಪೆದ್ದ ಪೆದ್ದಾಗಿ ಸಾರ್ವಜನಿಕವಾಗಿ ನಿಮ್ಮ ಮನೆ ನಿಮ್ಮ ಮನೆ ಕುಟುಂಬ ಹೆಂಡತಿ ಮಕ್ಕಳು ಮಗಳು ಮದುವೆ ಆಗಿಲ್ಲ ಭಾಳ ದಿವ್ಸದ ಕೆಲಸ ಮಾಡ್ತಾಳೆ ಅವಳು ಸುಮ್ಮನೆ ಕೆಲಸ ಮಾಡ್ತಾನೆ ಕೂತ್ಕೊಂಡ್ರೆ ಯಾವಾಗ ಅವಳು ಸ್ಥಿರತೆ ಇರಬೇಕು ನೀವು ಅನ್ಕೊಂತೀರಾ ಅಯ್ಯೋ ಕೆಲಸ ಮಾಡ್ತಾ ದುಡಿಲಿ ಬಿಡಿ ಅಂತ ಅವಳನ್ನ ಯಾವ್ ನೋಡ್ತಾ ಇರ್ತಾಳೋ ಗಂಟು ಗಟ್ಟಲೆ ಹೋಗ್ತಾನೆ ಇರುತ್ತೆ ಆ ಲವ್ ಒಂದು ಇಯರು ಎರಡು ಇಯರು ಮೂರು ಇಯರು ನಾಲ್ಕು ಇಯರು ಹೋಗ್ತಾನೆ ಇರುತ್ತೆ ನಿಮಗೆ ಗೊತ್ತೇ ಇರಲ್ಲ ಹೊರಗಡೆ ಆದ್ದರಿಂದ ಗೊತ್ತಾಗದೇ ಇರತಕ್ಕಂಥ ಅಸ್ಥಿರವಾಗಿರೋದು ಸ್ಥಿರವಾಗಲಿ ಮನೆ ಮಾಡಿ ಸಾಕುಬಿಡಿ ಎತ್ತಲಾಗೆ ಆ ಕೆಲಸನ ಇವತ್ತು ಮಾಡ್ಕೊಳ್ಳೋಕ್ಕೆ ಒಳ್ಳೆ ಅವಕಾಶ ಆ ಕಲ್ಲು ಏನಿದೆ ಅದು ಆವರಣದಲ್ಲಾಗಿರ್ಬೋದು ಮಧ್ಯದಲ್ಲಿ ವಾಹನದ ಹಿಂದೆ ಆಗ್ಬೋದು ಮುಂದೆ ಆಗ್ಬೋದು ಅಲ್ಲಿರ್ತಕ್ಕಂಥ ಬಲಿ ಮೇಲೆ ತಲೆಯನ್ನು ಬೃಹ ಮಧ್ಯೆ ಇಟ್ಕೊಂಡು ಕೈ ಹೀಗೆ ಇಟ್ಕೋಬೇಕು ಕೈ ತೆಗೆದು ಮಾಡ್ಕೋಬಾರ್ದು ಇಷ್ಟನ್ನು ಮಾಡ್ಕೊಳ್ಳಿ ವ್ಯವಸ್ಥಿತವಾಗಿ ಪ್ರಾರ್ಥನೆ ಮಾಡ್ಕೊಳ್ಳಿ ನಿಮ್ಮ ಇವತ್ತು ನೋಡಿ ಯಾರ್ಯಾರು ಅದನ್ನು ಮಾಡಿ ಬಂದು ರಾತ್ರಿ ಮಲಗಿರ್ತೀರ ನಿಮ್ಮ ಹಣೆಯಲ್ಲಿ ಏನು ಚೇಂಜಸ್ ಅಂದರೆ ಉಚ್ಚಿಷ್ಟ ಗಣಪತಿ ನಾನು ಹೇಳಿದ್ನಲ್ಲ ಅವನು ಹಾಗೇ ಚೇಂಜ್ ಆಗ್ಬಿಡ್ತಾನೆ ಅಂತ ಅಷ್ಟು ಚೇಂಜಸ್ ನಿಮ್ಮ ತಲೆಯಲ್ಲಿ ಪೂರ್ತಿಯಾಗಿ ಬರುತ್ತೆ ಇದು ಗ್ರಾವಿಟೇಷನಲ್ ಪುಲ್ಲು ಗ್ಯಾರಂಟಿ ಅದಕ್ಕೆ ದೈವತತ್ವ ಅಂತ ಧ್ವಜಸ್ತಂಭ ಇಟ್ಟಾಗ ದೇವಾಲಯ ಶಾಸ್ತ್ರದ ಆಗಮಕ್ಕಳು ಹೀಗೆ ಇರುತ್ತೆ ಒಳ್ಳೇದಾಗಲಿ ಇಂಥ ಒಂದು ಸಂಸ್ಕಾರಗಳು ನಾವು ಮಾಡಲೇಬೇಕು ದೇಹ ದಣಿಬೇಕು ಸೊ ಇವತ್ತು ನೀವು ಹೋಗಿ ಆ ದೇಹ ದಣಿಸಿ ಆ ಕೆಲಸವನ್ನು ಮಾಡಬೇಕು ಎಲ್ಲರೂ ಕೆಲಸ ಮಾಡೋರೇ ಮಾಡಬೇಕು ಅಂತಲ್ಲ ಏನೂ ಕೆಲಸ ಮಾಡಿದ್ರೆ ಸುಮ್ಮನೆ ಕೂತ್ಕೊಂಡು ಸೈನ್ ಆನ್ ಸಿಗ್ನೇಚರ್ ಕೂತ್ಕೊಂಡ್ಬಿಡ್ತೀವರ ಅಂತಲ್ಲ ದೇಹ ದಣಿಸ್ಬೇಕು ಪರಿವರ್ತನೆ ಬೇಕು ಅಂಥವ್ರಿಗೆ ಮಾತ್ರ ಈ ವ್ಯವಸ್ಥಿತವಾಗಿ ಒಳ್ಳೇದಾಗ್ಲಿ ಲೋಕ ಸಮಸ್ತ ಸುಖಿನೋ ಭವಂತು ಅಂತ ಹೇಳ್ತೀವಿ ಅಂಥ ಒಂದು ಲೋಕ ಸಮಸ್ತ ಯಾವತ್ತು ಸುಮ್ಮನೆ ಸುಖಿನೋ ಭವಂತು ಅನ್ನೋಲ್ಲ ಮನಸ್ಫೂರ್ತಿಯಾಗಿ ಹೇಳಬೇಕು ಹೇಳ್ತಿರಲ್ಲ ಹೇಳಿ ನೋಡೋಣ ಲೋಕ ಸಮಸ್ತ ಸುಖಿನೋ ಭವಂತು ಗುರುಜಿ ಎಚ್ಚರಿಕೆಯನ್ನ ನೀಡಿದ್ದೀರಾ ದೇಹ ದಂಡಿಸ್ಲಿಲ್ಲ ಅಂದ್ರೆ ಮುಂದೆ ನೀವ್ ದಂಡ ಕಟ್ಬೇಕಾಗತ್ತೆ ಅಂತ ಹಾಗೆ ಗುರುಜಿ ಬಹಳಷ್ಟು ಜನರಿಗೆ ಆ ಒಂದು ಗೊಂದಲ ಆಯ್ತು ಅದೇನಂದ್ರೆ ಬಲಿ ಯಾಕೆ ಇಟ್ಟಿರ್ತಾರೆ ಏನ್ ಮಾಡ್ಬೇಕು ಸುಮ್ನೆ ನಮಸ್ಕಾರ ಮಾಡ್ಕೊಂಡು ಹೋಗ್ತಿದ್ವಿ ಆದ್ರೆ ಇವತ್ತು ಬಹಳನೇ ಶುಭ ದಿನ ಹೋಗಿ ಹೇಗೆ ನಮಸ್ಕಾರ ಮಾಡ್ಬೇಕು ಏನು ಸ್ಥಿರತೆಗಾಗಿ ನಾವು ಅಲ್ಲಿ ಪ್ರಾರ್ಥನೆ ಮಾಡ್ಬೇಕು ಅಂತ ಕೂಡ ಹೇಳಿದ್ದೀರಾ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಹೀಗೆ ಯಾವಾಗ್ಲೂ ಮಾರ್ಗದರ್ಶನ ನೀವು ನೀಡ್ತಾ ಇರ್ಬೇಕು ಅಂತ ಕೇಳ್ಕೊಳ್ತಾ ಧನ್ಯವಾದಗಳು ವೀಕ್ಷಕರೇ ಸರಿ ಹಾಗಾದ್ರೆ ಮತ್ತೆ ನಾಳೆ ಎಷ್ಟೊತ್ತಿಗೆ ಒಂಬತ್ತು ಗಂಟೆಗೆ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮದಲ್ಲಿ ನಮ್ಮ ನಿಮ್ಮ ಭೇಟಿ ಅಂತ ಹೇಳ್ತಾ ಹೋಗ್ಬರೋದಾ ನಮಸ್ಕಾರ